ಸೊ ಹೇಗಿದೆ ನಮ್ಮ ಹೊಸ ಮನೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಕಿತಾಸ್ ಕಿಚನ್. ಸೊ ಇವತ್ತು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇರ್ಬೋದು ನಿಮಗೆ ಅಂತ ಅನ್ಕೊಳ್ತೀನಿ. ಟೈಟಲ್ ಅಲ್ಲೇ ಇದೆ, ಸೊ ತಮ್ಮನೆಲ್ಲೂ ಕೂಡ ಹಾಕಿದ್ದೀನಿ, ಗೊತ್ತಾಗ್ತಾ ಇದೆ ಅನ್ಕೊಳ್ತೀನಿ. ಇವತ್ತು ನಮ್ಮ ಹೊಸ ಮನೆಗೆ ಬಂದಿದ್ದೀವಿ. ಪೇಂಟ್ ಎಲ್ಲ ಆಗಿದೆ, ಹೇಗಿದೆ ನಾವು ಇವಾಗ ಬಂದು ವಾಸವಾಗ್ತಿರೋ ಮನೆ ಹೇಗಿದೆ ಅನ್ನೋದನ್ನ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಏನೇನಿದೆ ಅನ್ನೋದನ್ನ ಶಾರ್ಟ್ಕಟ್ ಆಗಿ ಹೇಳ್ಬಿಡ್ತೀನಿ, ತೋರಿಸ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಇದು ಲಿವಿಂಗ್ ಏರಿಯಾ, ಸ್ಟಾರ್ಟಿಂಗಿಂದ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಇದು ಎಂಟ್ರೆನ್ಸ್. ಇಲ್ಲಿ ಸ್ಟಾರ್ಟಿಂಗ್ ಈ ಥರ ಒಂದು ಸ್ಪೇಸ್ ಇದೆ. ಏನು ಬೇಕಾದರೂ ಅಂದರೆ ಶೂ ರ್ಯಾಕರ್ ಇಟ್ಕೊಳ್ಳಿ, ಶೂ ಸ್ಟ್ಯಾಂಡ್ ಇಟ್ಕೊಳ್ಳಿಕ್ಕೆ ಈ ಥರ ಎಲ್ಲ ಒಂದು ಸ್ಪೇಸ್ ಇದೆ ಇಲ್ಲಿ. ನೆಕ್ಸ್ಟ್, ಇದು ಲಿವಿಂಗ್ ಏರಿಯಾ. ಹೀಗೆ ಲಿವಿಂಗ್ ಏರಿಯಾ ಬರುತ್ತೆ. ಸೊ ನೋಡಿ, ಅಲ್ಲಿ ಮೇನ್ ಡೋರ್, ಇದು ಲಿವಿಂಗ್ ಏರಿಯಾ. ಆ್ಯಂಡ್ ಇದು ಬಾಲ್ಕನಿ, ಇದು ಬಾಲ್ಕನಿ ಇದೆ. ನೆಕ್ಸ್ಟು ಇಲ್ಲಿ ಕಿಚನ್ ಬರುತ್ತೆ. ಮೇನ್ ನನಗೆ ಕಿಚನ್ ಬೇಕಾಗಿರೋದಲ್ಲ, ಸೊ ಕಿಚನ್ ಜಾಸ್ತಿ, ನನಗೆ ಕಿಚನ್ ಚೆನ್ನಾಗಿರಬೇಕು ಅನ್ನೋದೇ ಜಾಸ್ತಿ ನೋಡ್ತಾ ಇದ್ದಿದ್ದು. ಸ್ಪೇಷಿಯಸ್ ಆಗಿದೆ ಕಿಚನ್ ಕೂಡ, ಮತ್ತು ಎಲ್ಲ ಕ್ಯಾಬಿನೆಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡಿ, ಎಲ್ಲ ಕ್ಯಾಬಿನೆಟ್ಸ್ ಎಲ್ಲ ಕೂಡ ಇದೆ. ಸಿಂಕ್, ಪಾತ್ರೆ ವಾಶ್ ಮಾಡಿಕೊಂಡು ಇಲ್ಲಿ ಇಟ್ಕೋಬೋದು. ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಲ್ಲ ನನ್ನ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಹಳೆ ಮನೆ ಆ ಥರ ಎಲ್ಲ ಇದೆಲ್ಲ ಏನು ಇದಿಲ್ಲ. ಸೊ ಇದು ಯುಟಿಲಿಟಿ ಏರಿಯಾ. ಇವಾಗ ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಇಲ್ಲೇ ನಾನು ಅಂದರೆ ನಿಮಗೆಲ್ಲ ಹೇಳ್ತಾ ಇದ್ದೆ, ಯಾಕೆಂದರೆ ಇಲ್ಲಿ ಬಟ್ಟೆ ಒಗಿಲಿಕ್ಕೆ ಅಷ್ಟೊಂದು ಅನುಕೂಲ ಇಲ್ಲ. ಸೊ ಇದು ಯುಟಿಲಿಟಿ ಏರಿಯಾ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಬೋದು. ಓ, ಇಲ್ಲಿ ಹೀಗೆ ವಿಂಡೋಸ್ ಇದೆ ಇದೆ, ಮತ್ತು ಇಲ್ಲೂ ಒಂದು ಕ್ಯಾಬಿನೆಟ್ ಮಾಡಿದ್ರೆ ಅಂದರೆ ಏನಾದರೂ ಸೋಪು ಸೋಪಿನ ಪುಡಿ ಆ ಥರ ಇಟ್ಕೊಳ್ಳಿಕ್ಕೆ, ಇಲ್ಲೂ ಗ್ಯಾಸ್ ಸ್ಟವ್ ಇಟ್ಕೋಬೋದು, ಮತ್ತು ಪಾತ್ರೆ ತೊಳಿಲಿಕ್ಕೆ ಇಲ್ಲೊಂದು ಸಿಂಕ್ ಕೂಡ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ ಸ್ವಲ್ಪ. ಓಕೆ ಓಕೆ ನೋಡಿ, ಹೀಗೆ ಇಲ್ಲಿ ಬಂತು ಅಂತಂದರೆ ಇವಾಗ ಅಲ್ಲೊಂದು ರೂಮ್ ಇದೆ ಬೆಡ್ರೂಮ್, ಮತ್ತು ಇಲ್ಲೊಂದು ಬೆಡ್ರೂಮ್ ಇದೆ. ಸೊ ಇವಾಗ ಇದು ರಕ್ಷಿತ್ಗೆ ಬೆಡ್ರೂಮ್, ಸೊ ಅದಕ್ಕೆ ಅವನ್ನೆಲ್ಲ ನೀಟಾಗಿ ನೋಡ್ಕೊತಾ ಇದ್ದಾನೆ. ರಕ್ಷಿತ್ಗೆ ಬೆಡ್ರೂಮ್, ಇದು ಟಾಯ್ಲೆಟ್, ಕಾಮನ್ ಬಾತ್ರೂಮ್, ಬಾತ್ರೂಮ್ ವಿತ್ ಟಾಯ್ಲೆಟ್ ಎರಡು ಕೂಡ. ಇಲ್ಲಿ ಇಲ್ಲಿ ಟಾಯ್ಲೆಟ್, ಮತ್ತು ಇಲ್ಲಿ ಬಂದು ಈ ರೀತಿ ದೊಡ್ಡ ಮಿರರ್ ಇದೆ. ಸೊ ವಾಶ್ ಬೇಸನ್ ಇದೆ, ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ. ಸೊ ಇನ್ನೊಂದು ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಬೇಕು, ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇದೊಂದು ರೂಮು, ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಈ ಬೆಡ್ರೂಮ್, ಇಲ್ಲಿ ಕಾಟ್ ಬರುತ್ತೆ, ಮತ್ತು ಇದೆಲ್ಲ ವಾರ್ಡ್ರೋಬ್ಸ್. ಜಾಗ ಸ್ಪೇಸ್ ಕಮ್ಮಿ ಇರೋದ್ರಿಂದ ಈ ರೀತಿ ಮಾಡಿದ್ದಾರೆ. ಅಟ್ಯಾಚ್ ಇನ್ನೊಂದು ಇಲ್ಲಿ ಟಾಯ್ಲೆಟ್ ಇದೆ, ಬಾತ್ರೂಮ್ ಪ್ಲಸ್ ಟಾಯ್ಲೆಟ್ ಎರಡು ಕೂಡ ಈ ರೀತಿ ಇದೆ. ಮತ್ತು ದೊಡ್ಡ ವಿಂಡೋ. ಸೊ ಈ ರೀತಿ ನೋಡ್ಬೋದು, ಇಲ್ಲೊಂದು ಕಾಟು, ಮತ್ತು ಆ ರೂಮಿಗೆ ಒಂದು ಕಾಟು, ಎರಡು ಕಾಟು ಹಾಕೋದು. ಇಲ್ಲೊಂದು ಕಾಟ್ ಬರುತ್ತೆ, ಮತ್ತು ಅಲ್ಲೊಂದು ಕಾಟ್ ಬರುತ್ತೆ, ಆ ರೂಮಿಗೆ ಒಂದು ಕಾಟ್ ಬರುತ್ತೆ, ಈ ರೂಮ್ಗೆ ಒಂದು ಕಾಟು. ಅದಕ್ಕೋಸ್ಕರ ನಾನು ಕಾಟ್ ಬೇಕು, ಮ್ಯಾಟ್ರೆಸ್ ಬೇಕು ಅಂದ್ಬಿಟ್ಟು
ಸರ್ಚ್ ಮಾಡ್ತಿರೋದು. ಮತ್ತು ಬಾತ್ರೂಮಲ್ಲೆಲ್ಲ ಅದು ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರನೇ ನಾನು ಇದನ್ನು ಏನು ವಾಷಿಂಗ್ ಮಿಷಿನ್ ತೊಗೊಳ್ಳೇಬೇಕು. ಆ ಮನೇಲಿ ಹೇಗೋ ವಾಶ್ ಮಾಡ್ಕೊಂಡ್ಬಿಡ್ತಾ ಇದೆ, ಮತ್ತು ಇಲ್ಲಿ ಜಾಗನೂ ಕೂಡ ಇದೆ, ಸ್ಪೇಷಿಯಸ್ ಆಗಿದೆ ಜಾಗ, ಅದಕ್ಕೋಸ್ಕರ ನಾನು ವಾಷಿಂಗ್ ಮಿಷಿನ್ ಹುಡುಕ್ತಾ ಸರ್ಚ್ ಮಾಡ್ತಿರೋದು ಯಾವ್ದು ತೊಗೊಳ್ಳೋಣ ಅಂತ. ಲಾಸ್ಟಿಗೆ ವಾಶ್ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಹಸ್ಬೆಂಡ್. ಸೊ ಐ ಎಫ್ ಬಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ವಾಶೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಂತ ಹೇಳ್ತಾ ಇದ್ದೀನಿ, ಓಕೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಮಾಡಿಸಿದ್ದಾರೆ. ಸೊ ಈ ಥರ ಡೋರ್ ನೋಡಿ, ಈ ಥರ ಡೋರ್ ಎಲ್ಲ ಏನಂತಾರೆ ಸೋಮ್ ಇದು? ಸೊ ಏನಂತ ಹೇಳ್ತಾರೆ ಇದು, ಇದು ಇದೆಲ್ಲ ಏನು ಪಟ್ಟಿ ಥರ ಹಾಕ್ಸಿದಾರಲ್ಲ, ಗೊತ್ತಿಲ್ವಾ ನನಗೂ ಅಷ್ಟ ಗೊತ್ತಿಲ್ಲ, ಅದು ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಓಕೆ, ಒಟ್ಟಿನಲ್ಲಿ ಸ್ಪೇಷಸ್ ಆಗಿದೆ, ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಮತ್ತೆ ಬಾಲ್ಕನಿನಲ್ಲಿ ಆರಾಮಾಗಿ ನಿಂತ್ಕೋಬಹುದು, ವ್ಲಾಗ್ಸ್ ಮಾಡ್ಬೋದು, ತುಂಬಾ ಖುಷಿ ಆಗತ್ತೆ ಈ ತರ ನಿಂತ್ಕೊಂಡು. ಇಲ್ಲೂ ನಂಗೆ ಒಂದು ಸ್ವಲ್ಪ ಇಲ್ಲಿ ಪ್ಲ್ಯಾನ್ ಇದೆ, ಬೇರೆ ಬಾಲ್ಕನಿನಲ್ಲಿ ಯಾವ ರೀತಿ ಸೆಟ್ ಮಾಡಬೇಕು ಅದನ್ನ ಸ್ವಲ್ಪ ಎಲ್ಲ ಐಡಿಯಾ ಇದೆ. ಸ್ವಲ್ಪ ಪ್ಲ್ಯಾಂಟ್ಸ್ ಇಟ್ಕೋಬೇಕು ಪಾಟಲ್ಲಿ, ಮತ್ತೆ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಒಣಗಾಕೋಬೋದು ಇಲ್ಲಿ. ಅದಕ್ಕೇನಾದ್ರು ಬಂದ್ಮೇಲೆ ಅಷ್ಟೇ ಎಲ್ಲ ಪ್ಲ್ಯಾನ್ ಮಾಡಬೇಕು. ಸೊ ಈ ರೀತಿ, ಮತ್ತು ಇದು ಅಷ್ಟೇ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ, ಈ ರೀತಿ ಇದೆ ಫ್ರೆಂಡ್ಸ್. ನಾನು ಇವಾಗ ಬರ್ತಾರೆ ಅವನೇ, ತುಂಬ ಜನ ಕೇಳ್ತಾಯಿದ್ರಿ ತೋರಿಸಿ ನಿಖಿತಾ ಅಂತ. ಮತ್ತು ಆ ರೂಮಿಗೆ ರಕ್ಷಿತ್ ರೂಮಿಗೆ ಇದಿಲ್ಲ, ಏನು ವಾರ್ಡ್ರೋಬ್ಸ್ ಇಲ್ಲ. ಯಾಕೆ ಅಂತಂದರೆ ನಾವು ಓನರ್ಗೆ ಹೇಳಿದ್ವಿ, ಯಾಕೆ ಎರಡು ರೂಮ್ನಲ್ಲೂ ವಾರ್ಡ್ರೋಬ್ಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಮತ್ತು ಟಿ ವಿ ಕ್ಯಾಬಿನೆಟ್ಸ್ ಇಲ್ಲ ಇಲ್ಲಿ, ಅವ್ರು ಮಾಡಿಸಿಲ್ಲ. ಯಾಕೆಂದರೆ ನೀವು ಬರೋ ಮನೆಯವರು, ಇವಾಗ ನೀವು ಬೀರು ಮತ್ತು ಗಾಡ್ರೇಜು ಮತ್ತು ನೀವೇನಾದ್ರು ವಾರ್ಡ್ರೋಬ್ಸ್ ಥರ ಇಟ್ಕೊಂಡಿದ್ರೆ ನಿಮಗೆ ಇಟ್ಕೊಳ್ಳಿಕ್ಕೆ ಇಕ್ಕಟ್ಟಾಗುತ್ತಲ್ಲ ಅಂದ್ಬಿಟ್ಟು ನಾವು ಒಂದು ರೂಮಿಗೆ ಮಾಡಿಸಿದ್ದೀನಿ, ಇನ್ನೊಂದು ರೂಮಿಗೆ ಮಾಡಿಸಿಲ್ಲ ಅಂದರು. ನಮಗೂ ಓಕೆ, ಯಾಕೆಂದರೆ ಆ ಮನೆಯಲ್ಲಿ ಇದೆ ಅಲ್ವಾ ಆಲ್ರೆಡಿ, ನಮ್ಮ ಮನೆಯಲ್ಲಿದೆ ವಾರ್ಡ್ರೋಬ್ಸು, ಅದು ಇಟ್ಕೊಳ್ಳೋಕೆ ಪ್ರಾಬ್ಲಮ್ ಆಗ್ಬಿಡ್ತಾಯಿತ್ತು ಅವ್ರು ಏನಾದ್ರು ಇಲ್ಲಿ ಮಾಡಿಸಿದ್ದಿದ್ರೆ. ಅದಕ್ಕೋಸ್ಕರ ನನಗೆ ಇದಿಷ್ಟ ಆಯಿತು. ಆ್ಯಂಡ್ ಟಿ ವಿ ಕ್ಯಾಬಿನೆಟ್ಸ್ ಕೂಡ ಇಲ್ಲ, ಅದೊಂದು ಬೇಜಾರಾಯಿತು, ಅದು ಇರಬೇಕಾಗಿತ್ತು ಅಂತ ಅನ್ನಿಸ್ತು. ನಾನು ಇದೇ ಇನ್ನೊಂದೇನಂದರೆ ಇದು ಅಪಾರ್ಟ್ಮೆಂಟ್, ನಾರ್ಮಲ್ ಫ್ಲ್ಯಾಟ್ ಇದು, ಫ್ಲ್ಯಾಟ್ನಲ್ಲಿ ಬರ್ತಾ ಇರೋದು. ರೀಸನ್ ಕೂಡ ಇದೆ, ನಾವು ಏನಕ್ಕೆ ಇಲ್ಲಿ ಬಂದಿದ್ದೀನಿ, ಫ್ಲ್ಯಾಟ್ಗೆ ಏನಕ್ಕೆ ಬಂದಿದ್ದೀನಿ ಅಂತ ಕೂಡ ನೆಕ್ಸ್ಟಿನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಏನಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅನ್ನೋದ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ರೀಸನ್ ಇಲ್ದಲೇ ನಾನು ಇಲ್ಲಿಗೆ ಬಂದಿಲ್ಲ, ಸುಮ್ಮನೆ ಯಾವುದೇ ಕಾರಣಕ್ಕೂ ಫ್ಲ್ಯಾಟಿಗೆ ಬಂದಿಲ್ಲ ನಾವು. ಆದರೆ ರಕ್ಷಿತಿಗೆ ಇಷ್ಟ ಫ್ಲ್ಯಾಟ್ಗೆ ಹೋಗಬೇಕು ಅನ್ನೋದು ಅವ್ನು ಆವಾಗಲಿಂದ ಹೇಳ್ತಾ ಇದ್ದ. ನಾವು ಒಂದು 2-3 ವರ್ಷದಿಂದ ಫ್ಲ್ಯಾಟ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಹೋಗೋಕ್ಕೆ ಟೈಮ್ ಸಿಕ್ಕಿ ನಮಗೆ ಅದು ಬಂದಿರಲಿಲ್ಲ ಟೈಮು. ಇವಾಗ ಫೈನಲಿ ಅವನು ಇಷ್ಟಪಟ್ಟಂಗೆ ಇಲ್ಲಿಗೆ ಬಂದಿದ್ದೀವಿ, ನಾವು ಎಲ್ಲ ಥರ ಯೋಚನೆ ಮಾಡಿ ಇಲ್ಲಿಗೆ ಬಂದಿರೋದು. ಓಕೆ, ಇವಾಗ ನಾನು ಸೋಫಾ ಮತ್ತು ಇನ್ನೂ ಕೆಲವೊಂದೆಲ್ಲ ಟಿ ವಿ ಕ್ಯಾಬಿನೆಟ್ಸ್ ಎಲ್ಲೆಲ್ಲಿಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ಎಲ್ಲೆಲ್ಲಿಡ್ಬೋದು ನೋಡಿ, ಎಲ್ಲ ರೀತಿ ಸ್ಪೇಸ್ ಇದೆ. ಸೊ ಎಲ್ಲೆಲ್ಲಿಡ್ಬೋದು, ಏನು ಎಂತ ಅಂತ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಯಾರಿಗಾದರೂ ಐಡಿಯಾ ಬರುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಮತ್ತು ದೇವ್ರ ಮನೆ ನಾನು ಹುಡುಕ್ತಾ ಇದ್ದೆ ಅಲ್ವಾ, ದೇವ್ ಮಂದಿರ್ ಪೂಜಾ ಮಂದಿರ್ ಅದನ್ನು ಎಲ್ಲಿ ಇಡ್ಬೋದು ನಾನು, ಕಾಟ್ ಯಾವ ರೀತಿ ಇಡ್ಬೋದು, ಕಾಟ್ ಎರಡು ರೂಮಿಗೂ ಕಾಟ್ ಯಾವ ರೀತಿ ಇಡ್ಬೋದು, ಯಾವ ರೀತಿ ಕಿಚನ್ ಆರ್ಗನೈಸೇಷನ್ ನಾನು ಯಾವ ರೀತಿ ಮಾಡ್ಬೋದು, ಎಲ್ಲೆಲ್ಲಿ ಇಡ್ಬೋದು, ಪ್ರತಿಯೊಂದು ಅಪ್ಡೇಟು ಕೊಡ್ತೀನಿ. ಆದರೆ ಈ ಮನೆಗೆ ನಾನು ಸ್ಟಿಕ್ಕರ್ ಎಲ್ಲ ಏನು ಅಂಟಿಸಲ್ಲ, ಕೃಷ್ಣ ಸ್ಟಿಕ್ಕರ್ ಒಂದು ಇಷ್ಟ ಇದೆ. ಈ ಅವ್ರು ಹೇಳ್ಬಿಟ್ಟಿದ್ದಾರೆ ಓನರು, ಇಲ್ಲಿ ಏನೂ ಅಂದರೆ ಮಳೆ ಎಲ್ಲ ಹೊಡಿಬೇಡಿ ಅಂತೆಲ್ಲ ಮೊದಲಿಗೆ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಬೇಡ ಏನೂ ಹೊಡಿಯೋದು, ಸಿಂಪಲಾಗಿ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆದರೆ ತುಂಬ ಮಿಸ್ ಮಾಡ್ಕೊತೀನಿ ಆ ಮನೆನ, ಮಾತ್ರ ತುಂಬ ಮಿಸ್ ಮಾಡ್ಕೊಳ್ತೀನಿ. ಕೃಷ್ಣ ಆಗಿರ್ಬೋದು, ಅದು ಏನಿದೆ, ನಾನು ಏನೇನು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಆ ಮನೆ ಥರ ತುಂಬ ಮಿಸ್ ಮಾಡ್ಕೊತೀನಿ. ಕ್ಲಾಕ್ ಎಲ್ಲ ಇಲ್ಲಿ ಅವರೇ ಮಾಡಿಸಿದ್ದಾರೆ ಇದನ್ನು, ಸೊ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಏನೇನು ಸಾಮಾನು ತರ್ತೀನಿ ಆ ಮನೆಯಿಂದ, ಮತ್ತು ಈ ಮನೆಗೆ ಬಂದು ಏನೇನು ಹೊಸ ಸಾಮಾನುಗಳು ತರ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಖಂಡಿತ. ಡೇ ಬೈ ಡೇ ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓ ಹೇಗಿದೆ ನಮ್ಮ ಹೊಸ ಮನೆ ಅಂತ ನೀವು ತಿಳಿಸಿ ಕಮೆಂಟ್ನಲ್ಲಿ. ಹೇಳಿದ್ದೀನಿ ನಾನು ಇವಾಗ ಇದು ಅಪಾರ್ಟ್ಮೆಂಟು, ಇದು ಫ್ಲ್ಯಾಟಿಗೆ ಬರ್ತಾ ಇರೋದು ಅಂತ ಹೇಳಿ. ಸೊ ಎಷ್ಟೇ ಫ್ಲೋರ್ ಅಂತಲೂ ಕೇಳ್ಬೋದು ನೀವು, ಇದು ಫಸ್ಟ್ ಫ್ಲೋರ್ ಬರ್ತಿರೋದು, ಫಸ್ಟ್ ಫ್ಲೋರಲ್ಲೇ ಇರೋದು. ಯಾಕೆ ನಾನು ಆ ಮನೆಯಲ್ಲಿ ಥರ್ಡ್ ಫ್ಲೋರ್ ಇರೋದು, ಮತ್ತು ಲಿಫ್ಟ್ ಕೂಡ ಇದೆ ಇಲ್ಲಿ. ಏನು ನಾವು ಮೆಟ್ಲೆ ಹತ್ಕೊಂಡು ಬರಬೇಕಪ್ಪ ಅನ್ನೋಂಗಿಲ್ಲ, ಮತ್ತು ಇನ್ನೊಂದು ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡಬೇಕು ಅನ್ನೋ ಹಾಗೇನಿಲ್ಲ.
ಸೊ ಲಿಫ್ಟ್ ಇದೆ, ಎರಡು ಲಿಫ್ಟ್ ಇದೆ, ಈ ಒಂದು ಫ್ಲೋರ್ಗೆ ಎರಡು ಲಿಫ್ಟ್ ಇದೆ. ಆದ್ರೂ ಫಸ್ಟ್ ಫ್ಲೋರೇ ಆಗಿರೋದ್ರಿಂದ ಒಂದೇ ಫ್ಲೋರಿಗೆ ಮೆಟ್ಲು ಹತ್ಕೊಂಡೆ ಬಂದ್ಬಿಡ್ಬೋದು, ನಾವಂತೂ ಲಿಫ್ಟಿಗೆ ಹೋಗೋದೇ ಇಲ್ಲ. ಹೀಗೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ಇದೆಲ್ಲ ಆಗಿದೆ. ಇಲ್ಲಿ ಮೇಡ್ಸ್ ಇದ್ದಾರೆ, ಅವ್ರಿಗೆ ಅವ್ರು ಕ್ಲೀನ್ ಮಾಡಿಕೊಡ್ತಾರೆ. ಅವ್ರು ಏನೇ ಕ್ಲೀನ್ ಮಾಡಿಕೊಟ್ರು ನಾವು ಕ್ಲೀನ್ ಮಾಡಿದಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ ನಿಜವಾಗ್ಲೂ. ಅದಕ್ಕೋಸ್ಕರ ನಾನು ಯೋಚನೆ ನಾವು ಎಲ್ಲ ಬಂದು ಎಲ್ಲ ಒಂದ್ಸರಿ ನಾವೇ ಹೇಗೆ ಬೇಕು ನಮಗೆ ಆ ರೀತಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹಾಲು ಉಕ್ಕಿಸ್ತೀವಿ. ಫಸ್ಟು ಒಂದಿನ ಬಂದುಬಿಟ್ಟು ಹಾಲು ಉಕ್ಕಿಸ್ಬಿಟ್ಟು ಆಮೇಲೆ ಎಲ್ಲ ಸಾಮಾನುಗಳನ್ನು ಶಿಫ್ಟ್ ಮಾಡ್ತೀವಿ. ಸೊ ಶಿಫ್ಟ್ ಮಾಡಿದ್ಮೇಲೆ ನಾ ಇರೋದು ನನಗೆ ಎಲ್ಲ ಕೆಲಸ ಹೆಂಗಿರುತ್ತೆ ಕೆಲಸಗಳು ಅಂತ ನೋಡೋಣ. ಆದಷ್ಟು ನಾನು ಖಂಡಿತ ಬ್ಲಾಗ್ಸ್ ಅಂತೂ ಮಿಸ್ ಮಾಡಲ್ಲ, ಯಾಕೆಂದರೆ ನಾನು ನಿಮಗೆ ಅಪ್ಡೇಟ್ ಕೊಡಲೇಬೇಕು. ಯಾಕೆಂದರೆ ತುಂಬ ಜನ ಹೊಸ ಮನೆ ಕಟ್ತಾ ಇರ್ತೀರಾ, ಇಲ್ಲ ನೀವು ಹೊಸ ಮನೆಗಳಿಗೆ ಅಂದರೆ ನೀವು ಈ ರೀತಿ ರೆಂಟ್ ಹೌಸ್ಗಳಿಗೆ ಹೋಗ್ತೀರಾ, ನಿಮಗೂ ಒಂದು ಪ್ಲ್ಯಾನ್ ಬರಬೇಕಲ್ವ ಯಾವ ರೀತಿ ನಾವೂ ಎಲ್ಲ ಕಾಟ್ ಆಗಲಿ ಮತ್ತು ಮನೆ ಲಿವಿಂಗ್ ರೂಮ್ ಆಗಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೋತೀವಿ ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾನು ಹೊಸದಾಗಿ ನಾನು ಏನೇ ಒಂದು ಏನೇ ಐಟಮ್ಸ್ ತಂದು ಅಲ್ಲಿ ಜೋಡಿಸ್ಲಿ ಏನೇ ಮಾಡಲಿ ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್, ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಓಕೆ, ನಾನು ಇವತ್ತು ಮನೆಯಲ್ಲಿ ತುಂಬ ದಿನ ಆಗಿತ್ತಲ್ವ, ಶ್ರಾವಣ ಆದಾಗಲಿಂದ ನಾನ್ ವೆಜ್ ತಿಂದೇ ಇರಲಿಲ್ಲ. ಆದ್ದರಿಂದ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತು ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಕೈಮಾ ಕಬಾಬ್ ಮತ್ತು ಮಟನ್ ಸಾಂಬಾರ್ ಕೈಮಾ ಎರಡೂ ಮಾಡಿದ್ದೆ ಸಾಂಬಾರ್. ಸೊ ತುಂಬ ಚೆನ್ನಾಗಿತ್ತು, ಸಿಂಪಲಾಗಿ ಇಲ್ಲಿಗೆ ಬರಬೇಕಾಗಿತ್ತು, ಆದ್ದರಿಂದ ಸಿಂಪಲಾಗಿ ಮಧ್ಯಾಹ್ನನೇ ಅಡುಗೆ ಮಾಡಿಬಿಟ್ವಿ. ಎರಡು ಟೈಮ್ಗೆ ಊಟ ಮಾಡ್ಬೋದು ಅಂದ್ಬಿಟ್ಟು ಕಬಾಬ್ ಮತ್ತು ಬಿರಿಯಾನಿ ಮಟನ್ ಬಿರಿಯಾನಿ ತಿಂದು ತುಂಬ ದಿನ ಆಗಿಬಿಟ್ಟಿತ್ತು. ಜಾಸ್ತಿ ಪೀಸಸ್ ಹಾಕಿ ಮಾಡಲಿಲ್ಲ ನಾನು, ಒಂದು ಸ್ವಲ್ಪನೇ ಪೀಸಸ್ ಹಾಕಿ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಇವಾಗ ಊಟ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇವಾಗ ಇನ್ನು ಹೋದರೆ ಅಲ್ಲಿ ಇನ್ನೆಲ್ಲ ಇನ್ನೊಂದಷ್ಟು ಕೆಲಸಗಳಿದ್ದಾವೆ, ಅದೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಓಕೆ ಫ್ರೆಂಡ್ಸ್, ನಿಮಗೆ ನಮ್ಮನೆ ಹೊಸ ಬಾಡಿಗೆ ಮನೆ, ಬಾಡಿಗೆ ಮನೆ ಅಂತೆಲ್ಲ ಹೇಳ್ಬಾರ್ದು, ನಾವಿರೋಷ್ಟು ದಿನ ಸ್ವಂತ ಮನೆ ಅನ್ನೋ ಥರನೇ ನಾನಿರೋದು. ಸೊ ಓಕೆ, ಈ ಮನೆ ಇಷ್ಟ ಆಯಿತಾ ಅಂತ ನನಗೆ ತಿಳಿಸಿ ನೋಡಿ ಒಂದ್ಸರಿ. ಇವಾಗ ಎಲ್ಲ ಖಾಲಿ ಇರೋದಕ್ಕೆ ಎಲ್ಲ ಸ್ಪೇಷಿಯಸ್ ಆಗಿ ಅಂತ ಅನಿಸ್ತಾ ಇರುತ್ತೆ. ಆಮೇಲೆಲ್ಲಾನು ಜೋಡಿಸಿದ ಮೇಲೆ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಮತ್ತು ಏಕೋ ಹೊಡಿತಾ ಇದೆ ನಮ್ಮ ವಾಯ್ಸು ತುಂಬ ಖಾಲಿ ಇರೋದಕ್ಕೆ ಮನೆ ಹೀಗೆ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿದೆ ನಮ್ಮ ಕಿಚನ್ ಆಗಿರ್ಬೋದು, ಎಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಗಾಳಿ ಬೆಳಕು ಮಾತ್ರ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ, ಆ ಮನೆ ಥರ ಅಡುಗೆ ಮನೆಯಲ್ಲಿ ಬೆಳಕೆ ಇಲ್ಲ ಅದರೆಲ್ಲ ಏನಿಲ್ಲ, ಆರಾಮಾಗಿರ್ಬೋದು. ಸೊ ಮತ್ತು ನಾವು ಇಷ್ಟು ದಿನ ಯೋಚನೆ ಮಾಡ್ತಿದ್ದು ನಾವು ಯಾವುದೇ ಒಂದು ನಮ್ಮ ಗಾಡಿ ನಮ್ಮನೇಲಿ ಟೂ ವೀಲರ್ ಇರೋದು. ಟೂ ವೀಲರ್ ಅಂದರೆ ಇವಾಗ ಇರೋ ಮನೆಯಲ್ಲಿ ಒಂದು ಗಾಡಿ ಒಳಗೆ ನಿಲ್ಲಿಸ್ಕೊಬೇಕಾಯ್ತು, ಇನ್ನೊಂದು ಗಾಡಿ ಹೊರಗಡೆ ನಿಲ್ಲಿಸ್ಕೋಬೇಕಾಯ್ತು. ಸೊ ಅಷ್ಟೊಂದು ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಬಿಟ್ಟು ಗಾಡಿಗಳನ್ನ ತೊಗೊಬಂದು ಹೊರಗಡೆ ನಿಲ್ಲಿಸ್ಕೊಳಕ್ಕೆ ತುಂಬ ಬೇಜಾರಾಗ್ತಿತ್ತು. ಮಳೆ ಧೂಳು, ಅದರಲ್ಲೂ ಪಕ್ಕದ ಮನೆಯವ್ರದ್ದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಸಿಮೆಂಟ್ ಧೂಳು, ನನ್ನ ಗಾಡಿ ಎಷ್ಟು ಅದ್ಗೆಟ್ಟೋಗಿದೆ ಅಂದರೆ ಹೇಳಬಾರ್ದು. ಮೊನ್ನೆ 500 ರೂಪಾಯಿ ಆಯಿತು ನನ್ನ ಗಾಡಿ ಸರ್ವಿಸ್ ಮಾಡಿಸೋಷ್ಟೊತ್ತಿಗೆ, ಅಷ್ಟು ಅಧ್ವಾನ ಆಗೋಗಿತ್ತು ಅದು ಗಾಡಿ. ಇನ್ನು ಹಸ್ಬೆಂಡ್ ಗಾಡಿನೂ ಅಷ್ಟೇ, ತುಂಬ ಸಿಮೆಂಟ್ ಧೂಳು ಧೂಳು ಥರ ಆಗಿತ್ತು. ಮತ್ತು ಕಾರ್ ತಗೊಳ್ಳೋಣ ಅನ್ನೋ ಪ್ಲಾನ್ ತುಂಬ ದಿನದಿಂದ ಇದೆ, ಆದರೆ ನಮಗೆ ನಿಲ್ಲಿಸ್ಕೊಳ್ಳೋಕ್ಕೆ ಸೌಲಭ್ಯ ಇಲ್ಲ. ಅಷ್ಟು ಲಕ್ಷಾಂತರ ರೂಪಾಯಿ ದುಡ್ಡಾಕ್ಬಿಟ್ಟು ನಾವು ಕಾರ್ನ ಬೀದಿ ರೋಡಲ್ಲಿ ನಿಲ್ಲಿಸ್ಕೊಳಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಓಕೆ, ನಮಗೆ ಇಲ್ಲ ಒಂದು ಸ್ವಂತ ಮನೆ ಇರಬೇಕು, ಇಲ್ಲ ಅಂತಂದರೆ ಈ ರೀತಿ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಆ ಥರ ಇರಬೇಕು, ಅವಾಗ ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು ನಾವು ಈ ರೀತಿ ಫ್ಲ್ಯಾಟ್ ಮಾಡಿರೋದು. ನೆಕ್ಸ್ಟು ನಮಗೆ ಸ್ವಂತ ಮನೆ ಹೋಗೋ ಪ್ಲ್ಯಾನ್ ಇದೆ ಅಂದರೆ ನಮ್ದು ಆಲ್ರೆಡಿ ಅದನ್ನು ಹೇಳ್ಬಿಡ್ತೀನಿ, ನಮ್ದು ಆಲ್ರೆಡಿ ಸೈಟ್ ಇದೆ. ಇವಾಗ ನಮ್ಮ ಸೈಟ್ ನಿಯರೇ ಇಲ್ಲಿಗೆ ಬಂದಿರೋದು, ನಾವು ನಮ್ಮ ಸೈಟ್ ಇದೆ, ನಾವು ಮನೆ ಕಟ್ಟೋ ಪ್ಲ್ಯಾನ್ ಇದೆ. ಆಗಲೇ ನಾವು ಒಂದು 6-7 ವರ್ಷ ಆಯಿತು ಸೈಟ್ ತೊಗೊಂಡು. ಸೊ ಮನೆ ಕಟ್ಟೋ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ನಿಯರ್ ನಾವು ಇದನ್ನು ಮಾಡ್ಕೊಂಡು ಬಂದಿರೋದು. ಅಂದರೆ ಇವಾಗಲೇ ಮನೆ ಕಟ್ಟಲ್ಲ, ಇನ್ನೂ ಒಂದು 2 ವರ್ಷ ಆಗುತ್ತೆ, ಅಲ್ಲಿವರೆಗೂ ಇದು ಹೊಸ ಏರಿಯಾ ನಮಗೆ. ಸೊ ಇಲ್ಲಿ ಒಂದು ಸ್ವಲ್ಪ ಪಳಗ್ಬಿಟ್ಟು ಹೊಸ ಏರಿಯಾ ಅಂತ ಸಡನ್ನಾಗಿ ಬರೋಕ್ಕಾಗಲ್ಲಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪಳಗ್ಬಿಟ್ರೆ ಆಮೇಲೆ ಈಸಿಯಾಗಿ ಕಟ್ಕೋಬೋದು ಮನೇನ ಅಂದ್ಬಿಟ್ಟು ಇಲ್ಲಿಗೆ ಬಂದಿರೋದು. ಅದನ್ನು ಹೇಳಿಬಿಟ್ಟೆ, ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ನಿಮ್ಗೆ ಹೇಳಿದೆ, ಆದರೆ ಇವತ್ತೇ ಹೇಳಿಬಿಟ್ಟೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇನೇ. ಮನೆ ಹೇಗಿದೆ
ನಮ್ಮ ಹೊಸ ಮನೆ ಹೇಗಿದೆ ಅಂತ ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಾಳೆಯಿಂದ ಇಲ್ಲಿ ಬಂದು ಇನ್ನೂ ಒಂದು ಕ್ಲೀನ್ ಮಾಡೋದಿದೆ ಮತ್ತೆ ಮನೆಯಲ್ಲೆಲ್ಲ ಪ್ಯಾಕ್ ಮಾಡೋದಿದೆ ನಡೀತಾ ಇದೆ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಸೊ ಪ್ಯಾಕ್ ಮಾಡೋದಿದೆ ಅದೆಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನನ್ನ ಹೆಲ್ಪಿಗೆ ಆಶಾ ಬರ್ತಾ ಇದ್ದಾರೆ ನನ್ನ ತಂಗಿ ಆಶಾ ಬರ್ತಾ ಇದ್ದಾಳೆ ಕಸಿನ್ ಮತ್ತೆ ರಿಷಿ ಕೂಡ ಬರ್ತಾ ಇದ್ದಾನೆ ನನ್ನ ಹೆಲ್ಪಿಗೆ ಸೊ ಸಾಕು ನನ್ನ ರಕ್ಷಿತ್ ಇದ್ದಾರೆ ಹಸ್ಬೆಂಡ್ ಇದ್ದಾರೆ ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಒಟ್ಟಿಗೆನೆ ಎಲ್ಲನೂ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಳ್ತೀವಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನೀವು ವೆಯ್ಟ್ ಮಾಡ್ತಿರ್ತೀರಾ ಅಂತಲೂ ನನಗೆ ಗೊತ್ತು ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹೇಗಿದೆ ಮನೆ ನಮ್ಮ ಫ್ಲ್ಯಾಟ್ ಅಂತ ಮರಿದೆ ಕಮೆಂಟ್ ಮಾಡಿ ಓಕೆ